ವಿದೇಶಗಳಲ್ಲಿ ಕೊರೋನಾ ಸ್ಫೋಟ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಆತಂಕ ವಿದೇಶಿ ಪ್ರಜೆಗಳು ಅಥವಾ ಪ್ರವಾಸಿಗರು ಏನು ರಾಜ್ಯಕ್ಕೆ ಬರ್ತಾ ಇದ್ದಾರೋ ಅವರು ಆತಂಕವನ್ನು ಹೊತ್ತು ತರ್ತಾ ಇದ್ದಾರೆ ಈ ಮೂಲಕ ಬೆಂಗಳೂರಿನಲ್ಲಿ ಮತ್ತೆ ಕೊರೋನಾ ಆತಂಕ ಶುರುವಾಗುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಬೆಂಗಳೂರಿಗೆ ಬರುವ ಪ್ರಯಾಣಿಕರ ಸಂಖ್ಯೆಯಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಜನವೋ ಜನ ಜನಜಂಗುಳಿ ನಿರ್ಮಾಣವಾಗಿದೆ ಕ್ರಿಸ್ಮಸ್ ಹೊಸ ವರ್ಷ ಸಾಲು ಸಾಲು ವೀಕೆಂಡ್ ರಜೆ ಒಂದೇ ದಿನ ಎಂಬತ್ತಾರು ಸಾವಿರಕ್ಕೂ ಅಧಿಕ ಪ್ರಯಾಣಿಕರ ಆಗಮನ ಮತ್ತು ನಿರ್ಗಮನ ಕೊರೋನಾ ಆತಂಕದ ಮಧ್ಯೆ ಪ್ರಯಾಣಿಕರ ಸಂಖ್ಯೆಯಲ್ಲಿ ತೀವ್ರ ಗತಿಯಲ್ಲಿ ಹೆಚ್ಚಳವಾಗ್ತಾ ಇದೆ ಇದು ಸಹಜವಾಗಿಯೇ ಆತಂಕವನ್ನು ಬೆಂಗಳೂರಿನಲ್ಲಿ ಮನೆ ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಕಾರಣ ಈಗಾಗಲೇ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಸ್ಪಷ್ಟ ಸೂಚನೆ ಬಂದಿದೆ ವಿದೇಶಿ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣಿಡಿ ಆರ್ ಟಿ ಪಿ ಸಿ ಆರ್ ಟೆಸ್ಟನ್ನು ಮಾಡಿ ಅವ್ರಿಗೆ ಪಾಸಿಟಿವ್ ಬಂದರೆ ಕ್ವಾರಂಟೈನನ್ನು ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ವಹಿಸೋದು ಬೇಡ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋದು ಬೇಡ ಅನ್ನುವಂತಹ ಎಚ್ಚರಿಕೆಯ ಸಂದೇಶ ಬಂದ ಮೇಲೂ ಕೂಡ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ ವಿದೇಶಗಳಿಂದ ರಾಜ್ಯಕ್ಕೆ ಆಗಮಿಸುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಸಹಜವಾಗಿಯೇ ಯಾರು ವಿದೇಶದಿಂದ ಬರ್ತಾರೋ ಅವರು ಎಲ್ಲಿ ಕೊರೋನಾವನ್ನು ಹೊತ್ತು ತರ್ತಾರೆ ಅನ್ನುವಂತಹ ಆತಂಕ ಕೂಡ ಸಹಜವಾಗಿಯೇ ಮನೆ ಮಾಡಿರುವಂತಹದ್ದು ಈಗಾಗಲೇ ಅಲ್ಲಿ ಆರ್ ಟಿ ಪಿ ಟೆಸ್ಟ್ ಕೂಡ ಕಡ್ಡಾಯ ಮಾಡಲಾಗಿದೆ ಅಲ್ಲಿ ಟೆಸ್ಟ್ ಮಾಡಿ ಪಾಸಿಟಿವ್ ಬಂತು ಅಂದ್ರೆ ಅವರನ್ನು ಕ್ವಾರಂಟೈನ್ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇರುವಂತಹದ್ದು ಒಂದೇ ದಿನ ಎಂಬತ್ತಾರು ಸಾವಿರಕ್ಕೂ ಅಧಿಕ ಜನರ ಪ್ರಯಾಣ ಆಗ್ತಾ ಇದೆ ಹಾಗಾದ್ರೆ ಈಗ ಬೆಂಗಳೂರಿಗೆ ಯಾಕೆ ಟೆನ್ಷನ್ ಅಂತ ನೋಡ್ತಾ ಹೋಗೋಣ ಏರ್ಪೋರ್ಟ್ನಿಂದ ಇವತ್ತು ಒಂದೇ ದಿನ ಎಂಬತ್ತಾರು ಸಾವಿರಕ್ಕೂ ಅಧಿಕ ಜನರು ಪ್ರಯಾಣವನ್ನು ಮಾಡ್ತಾರೆ ಕೊರೋನಾ ಒಂದು ಎರಡು ಮೂರನೇ ಅಲೆಗೂ ಕೂಡ ಕಂಟಕವಾಗಿದ್ದು ವಿದೇಶಿ ಪ್ರಯಾಣಿಕರೇ ಈಗ ನಾಲ್ಕನೇ ಅಲೆಯ ಸಂದರ್ಭಕ್ಕೂ ಕೂಡ ಟೆನ್ಷನ್ ಕಾಡ್ತಾ ಇದೆ ಒಂದೇ ದಿನ ಅತ್ಯಧಿಕ ಆಗಮನ ಮತ್ತು ನಿರ್ಗಮನ ಚೀನಾ ಅಮೇರಿಕಾ ಬ್ರೆಜಿಲ್ ಜಪಾನ್ನಲ್ಲಿ ಕೊರೋನಾ ಸ್ಫೋಟವಾಗ್ತಾ ಇದೆ ಈ ಸಂದರ್ಭದಲ್ಲಿ ವಿದೇಶದಿಂದ ಬರುವವರ ಮೇಲೆ ಆತಂಕ ಹೆಚ್ಚಾಗ್ತಾ ಇದೆ ವಿವಿಧ ರಾಜ್ಯ ವಿದೇಶಗಳಿಂದ ಬೆಂಗಳೂರಿಗೆ ಪ್ರಯಾಣಿಕರು ಆಗಮಿಸ್ತಾ ಇದ್ದಾರೆ ಬೆಂಗಳೂರಿಗೆ ಬರಲು ನಲವತ್ತು ಸಾವಿರದ ನೂರ ಐವತ್ತೆಂಟು ಟಿಕೆಟ್ಗಳು ಬುಕ್ಕಿಂಗ್ ಆಗಿರುವಂತಹದ್ದು ಈ ನಲವತ್ತು ಸಾವಿರ ಜನರಿಗೂ ಕೂಡ ಈಗ ಟೆಸ್ಟನ್ನು ಮಾಡಿಸ್ಬೇಕಾಗುತ್ತೆ ಅವ್ರ ಮೇಲೆ ಹದ್ದಿನ ಕಣ್ಣನ್ನು ಇಡಬೇಕಾಗುತ್ತೆ ಸೊ ಹಾಗಾಗಿ ಟೆನ್ಷನ್ ಜಾಸ್ತಿ ಆಗ್ತಾ ಇರುವಂತಹದ್ದು ಇನ್ನು ಬೆಂಗಳೂರಿನ ಬೆಂಗಳೂರಿನಿಂದ ಬೇರೆಡೆಗೆ ನಲವತ್ತಾರು ಸಾವಿರದ ಏಳ್ನೂರ ಎಂಬತ್ತ್ ಟಿಕೆಟ್ ಬುಕ್ ಆಗಿರುವಂತಹದ್ದು ಇವತ್ತು ಬೆಂಗಳೂರು ಏರ್ಪೋರ್ಟ್ನಿಂದ ಒಟ್ಟು ಐನೂರ ಎಂಬತ್ತು ವಿಮಾನಗಳ ಹಾರಾಟ ಆಗುತ್ತೆ ಅದರಲ್ಲಿ ನಲವತ್ತು ಸಾವಿರ ಜನ ಬೆಂಗಳೂರಿಗೆ ಬಂದ್ರೆ ನಲವತ್ತಾರು ಸಾವಿರ ಜನ ಬೆಂಗಳೂರಿನಿಂದ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ ಇದೆಲ್ಲದಕ್ಕೂ ಕಾರಣ ಏನು ಅಂದ್ರೆ ಒಂದು ಇವತ್ತಾಗ್ತಾ ಇರುವಂತಹ ಕ್ರಿಸ್ಮಸ್ ಜೊತೆಗೆ ಇನ್ನೈದು ದಿನಗಳಲ್ಲಿ ಬರ್ತಾ ಇರುವಂತಹ ನ್ಯೂ ಇಯರ್ ಅದರ ಜೊತೆ ಜೊತೆಗೆ ಸಾಲು ಸಾಲು ವೀಕೆಂಡ್ಗಳು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಡೆಡ್ಲಿ ಬಿ ಎಫ್ ಪಾಯಿಂಟ್ ಸೆವೆನ್ ಆತಂಕ ರಾಜ್ಯದಲ್ಲಿ ಹೈ ಅಲರ್ಟ್ ದೇಶದಲ್ಲಿ ಈಗಾಗಲೇ ಮೂರು ಪ್ರಕರಣಗಳು ಪತ್ತೆಯಾಗಿದೆ ರಾಜ್ಯದಲ್ಲಿ ಇಲ್ಲಿಯವರೆಗೂ ಕೂಡ ಡೆಡ್ಲಿ ಬಿ ಎಫ್ ಪಾಯಿಂಟ್ ಸೆವೆನ್ ಉಪತಳಿ ಏನಿದೆ ಅದು ಪತ್ತೆಯಾಗಿಲ್ಲ ಒಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಏರ್ಪೋರ್ಟ್ನಲ್ಲಿ ವಿದೇಶಿ ಪ್ರಯಾಣಿಕರ ಮೇಲೆ ಹೆಚ್ಚಿನ ನಿಗವನ್ನು ವಹಿಸಲಾಗ್ತಾ ಇದೆ ವಿದೇಶಗಳಿಂದ ಬರುವ ಪ್ರಯಾಣಿಕರಿಗೆ ಆರ್ ಟಿ ಪಿ ಸಿ ಟೆಸ್ಟ್ ಅನ್ನು ಕಡ್ಡಾಯ ಮಾಡಲಾಗಿದೆ ಈ ಹಿಂದೆ ಎರಡು ತರದ ಟೆಸ್ಟ್ ಮಾಡ್ತಾ ಇದ್ರು ರ್ಯಾಪಿಡ್ ಆ್ಯಂಟಿಜನ್ ಟೆಸ್ಟ್ ಮತ್ತು ಈ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಈಗ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾತ್ರ ಮಾಡ್ತಾ ಇರುವಂಥದ್ದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತಪಾಸಣೆ ಆಗ್ತಾ ಇದೆ ಕೇಂದ್ರ ಸರ್ಕಾರ ಈಗಾಗಲೇ ಈ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿತ್ತು ಸೂಚನೆಯ ಮೇರೆಗೆ ಈಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ತಪಾಸಣೆ ಆಗ್ತಾ ಇದೆ ಕೊರೋನಾ ಟೆಸ್ಟ್ನಲ್ಲಿ ಪಾಸಿಟಿವ್ ಬಂದರೆ ಒಂದು ವೇಳೆ ಅವರನ್ನು ಕ್ವಾರಂಟೈನ್ ಮಾಡಬೇಕಾಗುತ್ತೆ ಅವರ ವರದಿಯನ್ನು ಜಿನೋಮಿಂಗ್ ಸೀಕ್ವೆನ್ಸ್ಗೆ ಕಳುಹಿಸಬೇಕಾಗುತ್ತೆ ಅವರಲ್ಲಿ ಪತ್ತೆ ಆಗಿರುವಂತಹ ಆ ತಳಿ ಯಾವ ಪ್ರಭೇದದ್ದು ಅಂತ ಹೇಳಿ ಕಂಡುಕೊಳ್ಬೇಕಾಗುತ್ತೆ ಅಲ್ಲಿಯವರೆಗೂ ಕೂಡ ಅವರು ಮನೆಯಲ್ಲಿಯೇ ಲಾಕ್ ಆಗಬೇಕಾಗುತ್ತೆ ಟೆಸ್ಟ್ಗಾಗಿ ಎರಡು ರಿಜಿಸ್ಟ್ರೇಷನ್ ಕೌಂಟರನ್ನು ತೆರೆಯಲಾಗಿದೆ ಆರು ಟೆಸ್ಟಿಂಗ್ ಕೌಂಟರನ್ನು ಓಪನ್ ಮಾಡಲಾಗಿದೆ ಈ ಮೂಲಕ ಯಾರು ವಿದೇಶಗಳಿಂದ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾ ಇದ್ದಾರೋ ಅವರುಗಳ ಮೇಲೆ ಹದ್ದಿನ ಕಣ್ಣಿಡ್ಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗಿ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ ಡೆ ಒಂದೆಡೆ ಇವತ್ತು ಕ್ರಿಸ್ಮಸ್ ಹಬ್ಬದ ಸಡಗರ ಸಂಭ್ರಮ ಇವತ್ತು ವಿಶ್ವದ ಹಲವು ದೇಶಗಳಲ್ಲಿ ಇವತ್ತು ಕೊರೋನಾ ಆತಂಕ ಕಾಡ್ತಾ ಇರೋದು ಇವತ್ತು ಭಾರತಕ್ಕೂ ಕೂಡ ಇವತ್ತು ಕೊರೋನಾ ಆತಂಕ ಇವತ್ತು ಶುರುವಾಗಿರುವಂಥದ್ದು ಹಾಗಾಗಿ ಬಹುತೇಕ ಏರ್ಪೋರ್ಟ್ ನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಈಗಾಗಲೇ ಕೂಡ ಕೈಗೊಳ್ಳಲಾಗ್ತಾ ಇದೆ ಈಗಾಗಲೇ ಕೂಡ ನಾನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಳಭಾಗದಲ್ಲಿ ಇದ್ದೀನಿ ಈಗಾಗಲೇ ಕೂಡ ಕ್ರಿಸ್ಮಸ್ ಹಬ್ಬದ ಸಡಗರ ಸಂಭ್ರಮದ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಇವತ್ತು ನಮ್ಮ ರಾಜ್ಯದಿಂದಲೂ ಕೂಡ ನೆರೆಯ ರಾಜ್ಯ ಸೇರಿದಂತೆ ವಿದೇಶಗಳಿಗೆ ಸಾಕಷ್ಟು ಮಂದಿ ಪ್ರಯಾಣಿಕರು ಇವತ್ತು ಪ್ರಯಾಣವನ್ನು ಮತ್ತು ಪ್ರವಾಸವನ್ನು ಕೈಗೊಂಡಿರುವಂಥದ್ದು ಈಗಾಗಲೇ ಕೂಡ ಇವತ್ತು ಒಂದೇ ದಿನ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಎಂಬತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರು ಇವತ್ತು ತಮ್ಮ ಪ್ರಯಾಣವನ್ನು ಮಾಡ್ತಾ ಇರೋದು ಈಗಾಗಲೇ ಕೂಡ ನಲವತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಇವತ್ತು ನಮ್ಮ ರಾಜ್ಯದಿಂದ ಇತರೆ ರಾಜ್ಯ ಮತ್ತು ದೇಶಗಳಿಗೆ ನಿರ್ಗಮನವನ್ನು ಮಾಡಿದರೆ ಬೇರೆ ದೇಶ ಮತ್ತು ರಾಜ್ಯಗಳಿಂದಲೂ ಕೂಡ ಇವತ್ತು ನಮ್ಮ ರಾಜ್ಯಕ್ಕೆ ನಲವತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರು ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಆಗಮಿಸ್ತಾ ಇರುವಂಥದ್ದು ಒಂದೆಡೆ ಇವತ್ತು ಕೊರೋನಾ ಆತಂಕ ಇದೆ ಈಗಾಗಲೇ ಕೂಡ ಏರ್ಪೋರ್ಟ್ನಲ್ಲೂ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇರುವಂತದ್ದು ಈಗಾಗಲೇ ಕೂಡ ಬರುವಂತಹ ಎಲ್ಲ ಪ್ರಯಾಣಿಕರಿಗೂ ಕೂಡ ಕಡ್ಡಾಯವಾಗಿ ಈಗಾಗಲೇ ಕೂಡ ಮಾಸ್ಕ್ ಧಾರಣೆ ಮಾಡಬೇಕು ಇವತ್ತು ಗಳಲ್ಲಿ ಕೂಡ ಇವತ್ತು ಮಾಸ್ಕ್ ಅನ್ನ ಕಡ್ಡಾಯ ಮಾಡಲಾಗಿದೆ ಈಗಾಗಲೇ ಕೂಡ ನಮ್ಮಲ್ಲಿ ಈಗ ಆತಂಕ ಶುರುವಾಗಿರುವಂತಹ ಹಿನ್ನೆಲೆಯಲ್ಲಿ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬರ್ತಿದಂತ ಏನಂತಂದರೆ ವಿದೇಶಗಳಿಂದ ಬರುವಂತಹ ಪ್ರಯಾಣಿಕರಲ್ಲಿ ಶೇಕಡ ಎರಡರಷ್ಟು ಮಂದಿಗೆ ರ್ಯಾಂಡಮ್ ಆಗಿ ಟೆಸ್ಟ್ ಅನ್ನು ಮಾಡಲಾಗ್ತಿತ್ತು ಅದರಲ್ಲಿ ಪಾಸಿಟಿವ್ ಬಂದಂಥವ್ರನ್ನ ಐಸೋಲೇಷನ್ ಅನ್ನು ಮಾಡಲಾಗ್ತಾ ಇತ್ತು ಆದರೆ ಈಗ ಸದ್ಯಕ್ಕೆ ಈಗಾಗಲೇ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ಹಿಂದಿನಿಂದ ವಿದೇಶಗಳಿಂದ ಬರುವಂತಹ ಅದರಲ್ಲೂ ಕೂಡ ಇವತ್ತು ಕೊರೋನಾ ಹೆಚ್ಚಳವಾಗಿರುವಂತಹ ದೇಶಗಳಾದಂತಹ ಚೀನಾ ಹಾಂಗ್ಕಾಂಗ್ ಬ್ಯಾಂಕಾಕ್ ದಕ್ಷಿಣ ಕೊರಿಯಾ ಜಪಾನ್ ಸೇರಿದಂತೆ ಈ ದೇಶಗಳಿಂದ ನಮ್ಮ ರಾಜ್ಯಕ್ಕೆ ರುವಂತಹ ಪ್ರಯಾಣಿಕರಿಗೆ ಕಡ್ಡಾಯವಾಗಿ ಆರ್ ಟಿ ಪಿಸಿಆರ್ ಟೆಸ್ಟ್ ಅನ್ನು ಮಾಡಬೇಕು ಅನ್ನುವಂಥ ಚಿಂತನೆಯನ್ನ ಮಾಡಲಾಗಿದೆ ಹಾಗಾಗಿ ಈಗ ಏರ್ಪೋರ್ಟ್ನ ಒಳಭಾಗದಲ್ಲಿ ಈ ಒಂದು ಟೆಸ್ಟಿಂಗ್ ಮಾಡಲಿಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತೆ ಆದ್ರೆ ಹಿಂದಿನಿಂದ ಕಡ್ಡಾಯವನ್ನು ಮಾಡ್ತಾ ಇಲ್ಲ ಆದರೆ ಅದಕ್ಕೆ ಬೇಕಾದಂಥ ಸಕಲ ಸಿದ್ಧತೆಗಳನ್ನು ಈಗ ಏರ್ಪೋರ್ಟ್ನಲ್ಲಿ ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು ಸಹಜವಾಗಿ ಇವತ್ತು ಹಬ್ಬದ ಸಂಭ್ರಮ ಹಾಗಾಗಿ ಇವತ್ತು ಜನ ಸಹಜವಾಗಿ ನಮ್ಮ ರಾಜ್ಯದಿಂದ ಬೇರೆ ದೇಶಗಳಿಗೆ ಬೇರೆ ರಾಜ್ಯಗಳಿಗೆ ಪ್ರಯಾಣ ಮಾಡುವಂಥ ಸಂಖ್ಯೆಯಲ್ಲಿ ಹೆಚ್ಚಳ ಇರುವಂಥದ್ದು ಕ್ಯಾಮ್ರಾಮನ್ ಪ್ರಕೋಷ್ಠತೆ ಜೊತೆ ಮುದುಕೃಷ್ಣ ಪಬ್ಲಿಕ್ ಟಿವಿ ಚಿಕ್ಕಬಳ್ಳಾಪುರ